ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಕ್ಕಿ ಕಡುಬನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ಕಡುಬನ್ನು ಮಲೆನಾಡಿನ ಭಾಗಗಳಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾರೆ. ಇದು ಕೊಬ್ಬರಿ ಚಟ್ನಿಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ನಾನ್ ವೆಜ್ ಸಾಂಬಾರುಗಳಿಗೂ ಸಹಿತ ತುಂಬ ಚೆನ್ನಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ. 500 ಗ್ರಾಮ್ ಅಕ್ಕಿಯನ್ನು ತೊಳೆದ್ಬಿಟ್ಟು ಈ ರೀತಿಯಾದ ಸ್ವಚ್ಛವಾದ ಬಟ್ಟೆ ಮೇಲೆ ಹರಡಿದ್ದೀನಿ. ಇದು ಚೆನ್ನಾಗಿ ಒಣಗಬೇಕು. ಇದನ್ನು ನಾವು ಬಿಸಿಲಿನಲ್ಲಿ ಒಣಗಿಸ್ತಾ ಇಲ್ಲ, ಒಳಗಡೆ 12 ಗಂಟೆಗಳ ತಾಸು ಬಿಟ್ಟರೆ ಈ ರೀತಿಯಾಗಿ ಒಣಗುತ್ತೆ. ಹೀಗೆ ಮುಟ್ಟಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಚೆನ್ನಾಗಿ ಒಣಗಿದೆ ಅಂತೇಳಿ. ಈ ಅಕ್ಕಿನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ನಾವು ರವೆ ರವೆಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಹಿಟ್ಟು ಮಾಡಬಾರ್ದು, ನೋಡಿ ಈ ರೀತಿ ತರಿತರಿಯಾದ ರವೆ ಥರ ಬರಬೇಕು. ಈ ರೀತಿ ಆದಮೇಲೆ ಒಂದು ಪಾತ್ರೆಗೆ ನಾನು ಸರಿಸುಮಾರು 1.5 ಲೀಟ್ರ್ ನೀರನ್ನು ಹಾಕಿ 1-2 ಬೌಲಷ್ಟು ಅನ್ನವನ್ನು ಹಾಕಿದ್ದೀನಿ. ನೋಡಿ ಇದು ಅನ್ನ. ಈ ರೀತಿಯಾಗಿ ಕಲಸಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲೇ ಇಟ್ಟಿರಿ. ಇದು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಬೇಕು. ನೋಡಿ ಈ ರೀತಿಯಾಗಿ ಕುದಿಲಿಕ್ಕೆ ಶುರುವಾದಾಗ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿ. ಈಗ ಅಕ್ಕಿಯನ್ನು ನಾವು ರವೆ ರೀತಿಯಾಗಿ ಗ್ರೈಂಡ್ ಮಾಡಿದ್ದೀವಲ್ಲ, ಅದನ್ನು ಈಗ ನಿಧಾನವಾಗಿ ಲೋ ಫ್ಲೇಮ್ ಇಟ್ಬಿಟ್ಟು ಸುರಿಯುತ್ತಾ ಹೋಗೋಣ. ಈಗ ಮತ್ತೆ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ಇದು ದಪ್ಪ ಉರಿಯಲ್ಲಿ ನಾವೀಗ ಬೇಯಿಸ್ತಾ ಇದ್ದೀವಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಒಂದ್ಸರಿ ಸುಮಾರು 1-2 ನಿಮಿಷ ಇದು ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಸ್ಟವನ್ನು ಆಫ್ ಮಾಡಿ ಈಗ ಇದು ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ ನಂತರ ಒಂದು ಪಾತ್ರೆಯಲ್ಲಿ ಹೀಗೆ ನೀರು ತಗೊಳ್ಳಿ, ಅದರಲ್ಲಿ ಕೈನ ಅದ್ಕೊಂಡು ಇದನ್ನು ಚೆನ್ನಾಗಿ ನಾದುತ್ತಾ ಹೋಗಿ ಹಿಟ್ಟನ್ನು. ನಿಮಗೆ ಸ್ವಲ್ಪ ಡ್ರೈ ಅಂತ ಅನಿಸಿದರೆ ನೀವು ನೀರನ್ನು ತೆಗೆದುಕೊಂಡು ಈಗ ಹಾಕ್ಕೊಂಡು ನೀವು ನಾದ್ತಾ ಬನ್ನಿ. ಇದು ಸಾಫ್ಟ್ ಆಗಬೇಕು. ರೊಟ್ಟಿಗೆ ಹೇಗೆ ನಾದ್ಕೋತೀವಿ ಅದೇ ರೀತಿಯಾಗಿ ಇದನ್ನು ಸಹಿತ ನಾದ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ಥರ ಉಂಡೆಗಳನ್ನು ಮಾಡ್ತಾ ಬನ್ನಿ. ಇದು ಒಂದು ಶೇಪು. ಇದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಶೇಪ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಒಂದು ರೌಂಡಾಗಿ ಮಾಡುವಂಥದ್ದು. ಇನ್ನೊಂದು ಚಪ್ಪಟೆಯಾಗಿ ಮಾಡುವಂಥ ಕಡುಬು. ನಿಮಗೆ ಯಾವ ರೀತಿ ಇಷ್ಟವಾಗುತ್ತೋ ನೀವು ಆ ರೀತಿಯಾಗಿ ಮಾಡ್ಬೋದು. ನೋಡಿ ಈ ರೀತಿಯಾಗಿ. ಹೀಗೆ ಉಳಿದ ಎಲ್ಲ ಹಿಟ್ಟುಗಳನ್ನು ನೀವು ಉಂಡೆಗಳನ್ನಾಗಿ ಮಾಡಿಡಿ. ಈಗ ಒಂದು ಪಾತ್ರೆಗೆ ನಾನು ನೀರು ಹಾಕ್ತಿದ್ದೀನಿ. ಇದನ್ನು ಇಡ್ಲಿ ಹೇಗೆ ಬೇಯಿಸ್ತೀವೋ ಅದೇ ರೀತಿಯಾಗಿ ಬೇಯಿಸ್ಬೇಕು. ನೀವು ಇಡ್ಲಿಯನ್ನು ಹೇಗೆ ಬೇಯಿಸಲಿಕ್ಕೆ ಪಾತ್ರೆನ ಬಳಸ್ತೀರಿ, ಇಡ್ಲಿ ಪಾತ್ರೆ ಸ್ಟ್ಯಾಂಡು, ಅದೇ ರೀತಿಯಾದ ಒಂದು ಸ್ಟ್ಯಾಂಡನ್ನು ತೊಗೊಂಡು ಈ ರೀತಿಯಾಗಿ ನೀರನ್ನು ಹಾಕಿ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ನಾವು ಮಾಡಿಟ್ಟಿರುವಂತಹ ಕಡುಬುಗಳನ್ನು, ಹಸಿ ಕಡುಬುಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗೋಣ. ನೋಡಿ ಎಲ್ಲ ಪೂರ್ತಿ ಮಾಡಿರುವಂಥ ಕಡುಬುಗಳನ್ನು ಹಾಕಿ
ಇದನ್ನು ಹೀಗೆ ಮುಚ್ಚೋಣ. ಒಂದು 20 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಇದು ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತೇಳಿ ಹೇಗೆ ಪರೀಕ್ಷೆ ಮಾಡೋದು ಅಂತ ನೋಡೋಣ. ಒಂದು ಕಡುಬನ್ನು ಮಾತ್ರ ತಗೊಳ್ಳಿ. ಒಂದು ಪ್ಲೇಟಿಗೆ ಒಂದು ಕಡುಬನ್ನು ತಗೊಂಡು ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಕೈಗೆ, ಇಲ್ಲಾಂದರೆ ಸುಡುತ್ತೆ ಕೈ. ಈ ರೀತಿಯಾಗಿ ಒಮ್ಮೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಇದು ಎರಡು ಭಾಗಗಳಾಗಿ ಓಪನ್ ಆದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಕಡುಬು ಅಂತ ಅರ್ಥ. ಈಗ ಸರಿಯಾಗಿ ಸರ್ವ್ ಮಾಡಲಿಕ್ಕೆ ಕಡುಬು ರೆಡಿಯಾಗಿದೆ. ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು.